ಸುಮಲತಾ ಅಂಬರೀಷ್ ಅವರು ಲಾಸ್ಟ್ ಎಂ ಪಿ ಎಲೆಕ್ಷನ್ನಲ್ಲಿ ಸ್ವಾಭಿಮಾನದ ಕಹಳೆಯನ್ನು ಊದಿ ಗೆಲುವನ್ನು ಸಾಧಿಸಿದರು ಈ ಬಾರಿ ಬಿ ಜೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಏಳಕ್ಕೆ ಏಳು ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿಯನ್ನು ಅರಡಿಸಲಿಕ್ಕೆ ಶಪಥವನ್ನು ಮಾಡಿದರು ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಆರು ಕ್ಷೇತ್ರದಲ್ಲಿ ಹಾಗಾದರೆ ಸುಮಲತಾ ಅಂಬರೀಷ್ ಅವರು ಅದೊಂದು ಕ್ಷೇತ್ರದ ವಿಚಾರಕ್ಕೆ ಯಾಕೆ ಹೋಗ್ತಾ ಇಲ್ಲ ಅಷ್ಟಕ್ಕೂ ಆ ಕ್ಷೇತ್ರ ಯಾವುದು ಬನ್ನಿ ನೋಡ್ಕೊಂಡು ಬರೋಣ ಸಂಸದೆ ಸುಮಲತಾ ಡಬಲ್ ಸ್ಟ್ಯಾಂಡ್ ಬಿಜೆಪಿ ಜೊತೆಗಿದ್ರು ಬಿಜೆಪಿ ಅಭ್ಯರ್ಥಿಗೆಲ್ಲ ಬೆಂಬಲ ಋಣ ಸಂದಾಯ ನೆಪದಲ್ಲಿ ಬಿಜೆಪಿ ಅಭ್ಯರ್ಥಿ ಕೈಬಿಟ್ಟ ರೆಬಲ್ ಲೇಡಿ ಕಳೆದ ಲೋಕಸಭಾ ಚುನಾವಣೆ ಮಂಡ್ಯ ಕ್ಷೇತ್ರ ಅಕ್ಷರಶಃ ರಣರಂಗವಾಗಿತ್ತು ಒಂದು ಕಡೆ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಮತ್ತೊಂದೆಡೆ ಪಕ್ಷೇತರ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡಿದ್ರು ನಿಖಿಲ್ ಪರ ಇಡೀ ರಾಜ್ಯ ಸರ್ಕಾರ ನಿಂತಿದ್ರೆ ಸುಮಲತಾ ಅಂಬರೀಷ್ ಪರ ಬಹಿರಂಗವಾಗಿ ಬಿಜೆಪಿ ಹಾಗೂ ರೈತ ಸಂಘ ಬೆಂಬಲ ನೀಡಿತ್ತು ಇನ್ನೂ ಪ್ರಮುಖವಾಗಿ ಕಾಂಗ್ರೆಸ್ನ ಮಂಡ್ಯ ಜಿಲ್ಲಾ ನಾಯಕರು ಹಿಂಬಾಗಿಲಿನಿಂದ ಸುಮಲತಾಗೆ ಸಪೋರ್ಟ್ ಮಾಡುವ ಮೂಲಕ ಸುಮಲತಾ ಗೆಲುವಿಗೆ ಪ್ರಮುಖ ಕಾರಣವಾಗಿತ್ತು ದಿನ ಪಕ್ಷೇತರವಾಗಿಯೇ ಉಳಿದುಕೊಂಡಿದ್ದ ಸುಮಲತಾ ಕಳೆದ ತಿಂಗಳು ಬಿಜೆಪಿಗೆ ಅಧಿಕೃತವಾಗಿ ಬೆಂಬಲ ಸೂಚಿಸಿದ್ರು ಇದಾದ ಬಳಿಕ ಈ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ನಾನು ಬಿಜೆಪಿ ಅಭ್ಯರ್ಥಿಗಳ ಪರ ನಿಂತಿದ್ದೇನೆ ಎಂದು ಸುಮಲತಾ ಅವರು ಹೇಳಿದರು ಸುಮಲತಾ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಇದೀಗ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಬಿಜೆಪಿ ಬದಲಿಗೆ ರೈತ ಸಂಘದ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯಾಗೆ ಸಪೋರ್ಟ್ ನೀಡ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ ಅವರ ಎಂಪಿ ಚುನಾವಣೆಯಲ್ಲಿ ರೈತ ಸಂಘವಲ್ಲದೆ ಬಿಜೆಪಿ ಬಹಿರಂಗವಾಗಿ ಬಿಜೆಪಿ ಸಪೋರ್ಟ್ ಮಾಡಿತ್ತು ಅದೇ ರೀತಿ ಕಾಂಗ್ರೆಸ್ನ ಜಿಲ್ಲಾ ನಾಯಕರು ಹಿಂಬಾಗಿಲಿನಿಂದ ಸಪೋರ್ಟ್ ಮಾಡಿದ್ರು ಆದರೆ ಸುಮಲತಾ ಬಿಜೆಪಿಗೆ ಬೆಂಬಲ ಸೂಚಿಸಿದ ಮೇಲೆ ಮೇಲುಕೋಟೆ ಬಿಜೆಪಿ ಅಭ್ಯರ್ಥಿ ಇಂದ್ರೇಶ್ಗೆ ಸಪೋರ್ಟ್ ಮಾಡಬೇಕಿತ್ತು ಆದರೆ ಇಂದ್ರೇಶ್ ಬದಲಿಗೆ ದರ್ಶನ್ಗೆ ಸಪೋರ್ಟ್ ಮಾಡ್ತೀನಿ ಎಂದಿದ್ದಾರೆ ಈ ಮೂಲಕ ಸುಮಲತಾ ಮಂಡ್ಯದಲ್ಲಿ ಡಬಲ್ ಸ್ಟ್ಯಾಂಡ್ ತೆಗೆದುಕೊಂಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ದರ್ಶನ್ ಪುಟ್ಟನಯ್ಯ ನನ್ನ ಪರವಾಗಿ ನಿಂತಿದ್ರು ದರ್ಶನ್ ಪುಟ್ಟನಯ್ಯಗೆ ಒಳ್ಳೇದಾಗಲಿ ಅಂತಲೇ ನಾನು ಹೇಳಿದ್ದೀನಿ ನಾನು ಖಂಡಿತ ದರ್ಶನ್ ಪುಟ್ಟನಯ್ಯ ವಿರುದ್ಧ ಅಂತೂ ನಾನೆಲ್ಲೂ ಮಾತಾಡಿಲ್ಲ ಮಾತಾಡೋದೂ ಇಲ್ಲ ನಮಗಲ್ಲಿ ಮೇನ್ ಎಜೆಂಡಾ ಅಲ್ಲಿ ಜೆ ಡಿ ಎಸ್ ಶಾಸಕರನ್ನು ಸೋಲ್ಸೋದು ಅಂತಲೇ ಇದೆ ಹೌದು ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ಅಂತ ನಾವು ನೋಡ್ಕೋಬೇಕಾಗಿದೆ ಖಂಡಿತ ದರ್ಶನ್ ಪುಟ್ಟನಯ್ಯ ಅವರ ತಂದೆಯ ಬಗ್ಗೆ ನಮ್ಮೆಲ್ರಿಗೂ ತುಂಬಾ ಒಳ್ಳೆ ಒಂದು ಗೌರವ ಇದೆ ನಿಜವಾದ ರೈತ ನಾಯಕ ಅಂದ್ರೆ ರೈತರ ಪಕ್ಷ ಅಂದ್ರೆ ಅದು ಹಾಗಾಗಿ ದರ್ಶನ್ ಪುಟ್ಟನಯ್ಯ ಗೆದ್ರೂ ನನಗೆ ಸಂತೋಷ ಸುಮಲತಾ ಅಂಬರೀಷ್ ಬಿಜೆಪಿಗೆ ಬೆಂಬಲ ಸೂಚಿಸಿದ್ರು ಮೇಲುಕೋಟೆಯಲ್ಲಿ ಸುಮಲತಾ ಅವರ ಡಬಲ್ ಸ್ಟ್ಯಾಂಡ್ ಬಿಜೆಪಿಯಲ್ಲಿ ಫುಲ್ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡಿದೆ ಸುಮಲತಾ ಈ ನಿರ್ಧಾರ ಮಂಡ್ಯದಲ್ಲಿ ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ